ಐದು ವರ್ಷದ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರರ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣವನ್ನ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ದರ್ಶನ್ ನಾಯ್ಕ್. ಹಿನ್ನೋಟ ಮುನ್ನ ನೀಡಿದೆ ಎನ್ನುವಂಥ ಬಗ್ಗೆಯೂ ಸಹ ಅವ್ರ ಜೊತೆ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಾವ ರೀತಿ ಅಂದರೆ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ, ಶಾಸಕರು ಸುನೀಲ್ ನಾಯ್ಕರವರು ಇದ್ದಾರೆ, ಐದು ವರ್ಷ ಮುಗಿತಾ ಬಂತು, ಏನು ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡ್ತಿದ್ದಾರೆ ಅಥವಾ ಹೇಗಿದೆ ಸರ್? ಕಳೆದೇನು ಅಂಥದ್ದೇನು ಅಭಿವೃದ್ಧಿನೂ ಆಗಲಿಲ್ಲ ಅವರಿಂದ ಅವ್ರ ಕಾಲದಲ್ಲಿ. ಇದ್ರೆ ಹಿಂದಿನ ಶಾಸಕರು ಮಂಕಳು ಇದ್ದಾರಂತಿದ್ರು, ಅವರು ಹೆಚ್ಚಿನ ಒಳ್ಳೆಯ ಅಭಿವೃದ್ಧಿ ಮಾಡಿದರು. ಹೀಗೆ ಮುಂದೆ ಮತ್ತು ಅವರೇ ಶಾಸಕರಾಗಿ ಬರುವಂಥ ಭರವಸೆ ಉಂಟು. ಹೀಗೆ ಒಳ್ಳೆ ಅಭಿವೃದ್ಧಿ ಮಾಡುವಂಥ ಭರವಸೆ ಉಂಟು ಅವರು. ನೆಕ್ಸ್ಟ್ ಅವ್ರು ಶಾಸಕರಾದರೆ ಮತ್ತೆ ಭಟ್ಕಳ ಇನ್ನಷ್ಟು ಜಾಸ್ತಿ ಅಭಿವೃದ್ಧಿ ಅಂತ ಸಾಗ್ತದೆ ಅಂತ ಹೇಳ್ತಿದ್ದೀನಿ. ಶಾಸಕರು ನಿಮ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ವಾ? ಹೆಂಗೆ ಶಾಸಕರು ಅಷ್ಟು ಸರಿಯಾಗಿ ಸ್ಪಂದಿಸ್ತಿಲ್ಲ ಯಾವುದಕ್ಕೂ. ಆದರೆ ಭಟ್ಕಳದ ಮಂಕಳ ಇದ್ರೆ ಬಂದರೆ ಮಾತ್ರ ಭಟ್ಕಳದ ಜನತೆ ಮತ್ತು ಬಡವರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತದೆ. ಈಗ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸುನೀಲ್ ನಾಯ್ಕರವರು ಇದ್ದಾರೆ, ಅವರ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ನಿಮಗೇನಾದರೂ ಸವಲತ್ತುಗಳು ಮುಟ್ಟುವಂಥದ್ದು ಮುಟ್ಟಿದೆಯಾ, ಯಾವ ರೀತಿ ಇದೆ ಅಂತ ಕೇಳೋಣ. ಭಟ್ಕಳ ಇತಿಹಾಸದಲ್ಲಿ ಸುನೀಲ್ ನಾಯ್ಕ ಕಂಬಳಿ ಕೆಲಸ ಯಾರು ಮಾಡಲಿಲ್ಲ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೂ ಹೆಂಗಿತ್ತು ಅದಕ್ಕಿಂತ ಜಾಸ್ತಿ ಆಗಿದ್ದೀವಿ. ನಾವು ಇನ್ನರಿಗೂ ರೋಡ್ ಕಳ್ಳೆ ಇತ್ತು ಆಸರ್ಕೆರೆಯಲ್ಲಿ, ಈಗ ನಮಗೊಂದು ಬ್ರಿಡ್ಜ್ ಆಯಿತು. ಇನ್ನರಿಗೂ ಯಾರು ಯಾವ MLA ಮಾಡಲಿಲ್ಲ ಭಟ್ಕಳ ಕ್ಷೇತ್ರದಲ್ಲಿ. ಸುನೀಲ್ ನಾಯ್ಕ ನಂಬರ್ ಒನ್. ಯಾವ್ಯಾವ ದೇವಸ್ಥಾನ ಇಲ್ಲಿ ಆಗಲಿಲ್ಲ ಇತ್ತು, ಎಲ್ಲ ದೇವಸ್ಥಾನ ಆಗಿದೆ. ಯಾವುದು ಕಮಾನಿಗೆ ಎಷ್ಟು ಕಷ್ಟ ಇತ್ತು, ಇಲ್ಲಿ ಉರ್ದು ಇದಕ್ಕೆ ಕಷ್ಟ ಇತ್ತು, ಅಲ್ಲಿ ದೇವಸ್ಥಾನ ಕಷ್ಟ ಇತ್ತು, ಎಲ್ಲ ಮಾಡಿದ್ದಾರೆ. ಇಲ್ಲೂ ಈಗ 20 ಲಕ್ಷ ರೂಪಾಯಿ ಹಾಕಿದ್ದಾರೆ, ಸದ್ಯದಾಗ ಆಗ್ತದೆ. ಭಟ್ಕಳ ಇತಿಹಾಸದಲ್ಲಿ ಯಾರು ಮಾಡಲಿಲ್ಲ ಸರ್. ಈಗ ತೃಪ್ತಿ ಇಲ್ಲ, ಎಂತಕಂದರೆ 200 ಹೆಚ್ಚು ನಮ್ಮ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಇತ್ತಂದಿದ್ರು ಗಂಗಾ ಕಲ್ಯಾಣ ಬಾವಿ. ಈ ಸಲ ಒಂದು ಬಾವಿನೂ ಇಲ್ಲ. ನಾವು 30 ಅಪ್ಲಿಕೇಶನ್ ಹಾಕಿದ್ರು ಮನೇದು, ಇನ್ನೂ ಒಂದು ಮನೆಯನ್ನು ನಮ್ಮವರು ಕೊಡಲಿಲ್ಲ. ಮತ್ತು ನಮ್ಮದು ಗೊಂಡ ಸಮಾಜದ ಕಾಸ್ಟ್ ಇಟ್ಬಿಟ್ಟು ನಿಲ್ಲಿಸಿಟ್ಟಿದ್ರು.
ಮೊದಲೆಲ್ಲ ಕೊಡ್ತಾ ಇದ್ರು ಇವರು ಬಂದ ಮೇಲೆ ನಿಲ್ಲಿಸಿ ನಾನು ರಿಕ್ವೆಸ್ಟ್ ಮಾಡಿದ್ದೇವೆ ಆದರೂ ಕೊಡ್ತಾ ಇಲ್ಲ ನಿಲ್ಲಿಸಿಟ್ಟಿದ್ದಾರೆ ಸರ್ ಈಗ ಅಭಿವೃದ್ಧಿ ವಿಚಾರವಾಗಿ ಬಂದರೆ ರಸ್ತೆ ಮತ್ತು ಚರಂಡಿ ಅದಷ್ಟೇ ಅಲ್ಲ ಜನಸಾಮಾನ್ಯರಿಗೆ ಕೈಗೆ ಆ ಶಾಸಕರು ಸಿಗಬೇಕಾಗತ್ತೆ ಆ ರೀತಿ ನಿಮಗೆ ಸುನೀಲ್ ನಾಯ್ಕರವರು ಸಿಗ್ತಾರಾ ಅಥವಾ ಹೇಗೆ ಸರ್ ನಮ್ದು ಅವರಾದ್ರೆ ಸಂಡೆ ಸಂಡೆ ಸಿಗ್ತಿದ್ರು ಮನೆಯಲ್ಲಿ ಇವರು ಆ ಥರ ಕಾಂಟ್ಯಾಕ್ಟ್ ಮಾಡಿಸ್ತಾ ಇಲ್ಲ ನಮಗೆ ಅವ್ರು ಪ್ರತಿ ಸಂಡೆ ಜನರಿಗಾಗಿ ಇಟ್ಟಿರ್ತಿದ್ರು ಇವರು ಸಂಡೆ ಸಂಡೆ ಆ ಪ್ರೋಗ್ರಾಮ್ ಇಲ್ಲ ಇವ್ರದ್ದು ನಮಗಂತೂ ಒಂದು ಸಲ ಕಾಂಟ್ಯಾಕ್ಟ್ ಆಗಲಿಲ್ಲ ಅಭಿವೃದ್ಧಿ ಆಗಿದೆ ಮಂಕಾಳ ವೈದ್ಯರು ಹಿಂದೆ ಅಭಿವೃದ್ಧಿ ಮಾಡಿದರು ಅದರ ಜೊತೆಗೆ ಸುನೀಲ್ ನಾಯ್ಕರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ರಸ್ತೆಗಳು ತುಂಬ ಚೆನ್ನಾಗಾಗಿದೆ ನಮ್ಮ ಊರಿನಲ್ಲಿ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಮಾಡಿದ್ದಾರೆ ಸದ್ಯ ನಾನು ಈ ಕಡೆ ಚೌತ್ನಿ ಕಡೆ ಹೋಗಿದ್ದೆ ಚೌತ್ನಿ ಅಲ್ಲಿ ಒಳ್ಳೆಯ ಕೆಲಸನೂ ತುಂಬ ಚೆನ್ನಾಗಿ ಆಗ್ತಾಯಿದೆ ಈಗ ಸುನೀಲ್ ನಾಯ್ಕರ ವಿರುದ್ಧ ಮತ್ತು ನಮ್ಮ ಮುತ್ತಾಲಿಕ್ ಅವರು ಬರ್ತಾ ಇದ್ದಾರೆ ಅಂತ ನಾವು ಅವರಿಗೂ ಸಹ ಸಪೋರ್ಟ್ ಇದ್ದೇವೆ ಚೆನ್ನಾಗಿ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೇವೆ ಅಭಿವೃದ್ಧಿ ಅಂದರೆ ನಮ್ಮ ಇಲ್ಲಿ ಶಾಸಕರು ಸಿಗ್ತಾರೆ ಸಿಗದೆ ಏನಿಲ್ಲ ಬೇಕಾದ ಎಲ್ಲ ಕಾರ್ಯಕ್ರಮ ಬರ್ತಾರೆ ಅವರು ನಾವು ಕರೆದಾಗಲ್ಲ ಮತ್ತು ನಮ್ಮ ಊರಿಗೆ ಬೇಕಾದ ಅಭಿವೃದ್ಧಿ ಅಂದರೆ ನಮ್ಮ ಊರಿನಲ್ಲಿ ಒಂದಿಷ್ಟು ಕೈಗಾರಿಕೆ ಅಭಿವೃದ್ಧಿ ಆಗಬೇಕಿದೆ ತುಂಬ ಅಷ್ಟು ಜಾಗಗಳು ಖಾಲಿ ಬಿದ್ದಿವೆ ಅಲ್ಲಿ ಒಂದಿಷ್ಟು ಕೈಗಾರಿಕೆಗಳಂತಂದರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತದೆ ಉದ್ಯೋಗಗಳು ಉತ್ಪನ್ನ ಆಗ್ತದೆ ಅದು ನಮ್ಗೆ ತುಂಬ ಅವಶ್ಯಕತೆ ಇತ್ತು ಅದನ್ನು ನಮ್ಮ ಯಾವುದೇ ಶಾಸಕರಾಗಲಿ ಎಂ ಪಿಗಳಾಗಲಿ ಇವತ್ತಿನ ತನಕ ಈ ಭಟ್ಕಳದಲ್ಲಿ ಮಾಡಿಲ್ಲ ಅದನ್ನು ಮಾಡಿದರೆ ನಿರುದ್ಯೋಗ ಸಮಸ್ಯೆ ಒಂದು ತುಂಬ ಕಡಿಮೆ ಆಗ್ತದೆ ಅನ್ನೋ ನಮ್ಮ ಒಂದು ಅಭಿಪ್ರಾಯ ಸರ್ ಹೇಗಿದೆ ಸರ್ ಐದು ವರ್ಷ ಇವರು ಸುನೀಲ್ ನಾಯ್ಕರು ಶಾಸಕರಾಗಿದ್ದರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಿಮಗೆಲ್ಲ ಕೈಗೆ ಸಿಗ್ತಾರಾ ಚುನಾವಣೆ ಆದಮೇಲೆ ಕೈಗೆಲ್ಲ ಸಿಗ್ತಾರಾ ಅವರು ಏನಾದ್ರು ಸಮಸ್ಯೆ ಹೇಳಲಿಕ್ಕೆ ಸರ್ ನಮ್ಮದು ಭಟ್ಕಳ ಎಮ್ ಎಲ್ ಎ ಶಾಸಕರು ಒಳ್ಳೆ ಇದ್ದಾರೆ ಏನು ತೊಂದರೆ ಇಲ್ಲ ಹೀಗೆ ಜನ ಬದಲಾವಣೆ ಕೇಳ್ತಾ ಇದೆ ಏನು ಸ್ವಲ್ಪ ಸಾಮಾನ್ಯ ಜನಗೇನು ಕೆಲಸ ಆಗಲಿಲ್ಲ ಇಲ್ಲೇ ನಮ್ಮ ಆಟೋ ಸ್ಟ್ಯಾಂಡ್ಗೆ ಡಾಂಬರ್ ಹಾಕ್ಕೊಡ್ತೀವಿ ಅಂತ ಹೇಳಿದರು ಅದನ್ನು ಆಗಲಿಲ್ಲ ಹಾಂ ಮತ್ತು ಒಂದು ಮೀಟಿಂಗ್ ಇಲ್ಲ ಏನಿಲ್ಲ ಇಲ್ಲೇ ಬಂದು ನಮ್ಮದು ಏನು ಸಮಸ್ಯೆ ಇದೆ ಯಾರು ಕೇಳೋದಿಲ್ಲ ಒಂದು ಸೈಡ್ ಕೆಲಸ ಆಗ್ತಿದೆ ಸರ್ ಇಲ್ಲೇ ಇನ್ನೊಂದು ಶಾಸಕರು ಬೇಕು ಅಂತೀರಾ ನೀವು ಹಂಗಿದ್ರೆ ಯಾರು ಒಳ್ಳೆ ಮಾಡ್ತಾರೆ ಯಾರು ಇದು ಮಾಡ್ತಾರೆ ಅವ್ರಿಗೆ ತಗೊಂಡು ಬರ್ಬೇಕು ಸರ್ ಇಲ್ಲೇ ನೋಡ್ಬೇಕು ಏನಾಗ್ತಿದೆ ಅಂತ ನಾ ಎಲ್ಲ ಪಾರ್ಟಿಗೆ ಓಡ್ಕೊಳ್ಬೋದು ಆದರೆ ನಮ್ಮ ಊರಿಗೆ ಸ್ವಲ್ಪ ಒಳ್ಳೆ ಆಗಬೇಕು ಈ ಜಾತಿ ಇದು ಬೇಡ ನಮಗೆ ನಮಗೆ ಸ್ವಲ್ಪ ಕೆಲಸ ಒಳ್ಳೆ ಆಗಬೇಕು ಇದು ಊರಿನಲ್ಲಿ ಎಲ್ಲ ರೋಡ್ ಹಾಳಾಗಿದೆ ಯಾವ ರೋಡಿಂದ ಯಾವ ಬದಿಗೆ ಹೋಗಿ ಒಳ್ಳೆ ರೋಡ್ ಎಲ್ಲಿ ಇಲ್ಲ ಹೈವೇ ನೋಡಿ ದಿನ ಎಷ್ಟು ಆಕ್ಸಿಡೆಂಟ್ ಆಗ್ತಾಯಿದೆ ಅದು ಒಳ್ಳೆ ಮಾಡಿ ಶಿಕ್ಷೆ ಕೊಡಿ ನಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡಿ ಅದೆಲ್ಲ ಬೇಕು ನಮಗೆ ನಮಗೆ ಜಾತಿ ಜೊತೆ ಏನು ಬೇಡ ಅಷ್ಟೇ ಮತ್ತೆ ಹೀಗೆ ನಾವು ಮತ್ತೊಂದು ಸರ್ತಿ ಅವ್ರಿಗೆ ಮನ್ಕಾಲ್ಗೆ ಓಟ್ಕೊಳ್ಬೇಕು ಅಂತ ನಾವು ವಿಚಾರ ಮಾಡ್ತೀವಿ ಮಾಜಿ ಶಾಸಕರು ಅವರು ಹೌದೌದು ಅವ್ರು ಒಳ್ಳೆ ಮಾಡಿದೆ ಐದು ವರ್ಷ ಅವ್ರ ಶಾಸನದಲ್ಲಿ ನಮಗೆ ಒಳ್ಳೆ ಆಗಿತ್ತು ಮಾಡಿದೆ ಅದು ಎಲ್ಲ ಇಲ್ಲ ಮಾಡಲಿಲ್ಲ ಅಂದರೆ ಹೇಳಲಿಲ್ಲ ನಾವು ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು ನಮ್ಮ ಏನು ಹೇಳೋದು ನಮ್ಮಿಲ್ಲಿ ಭಟ್ಕಲಾದೆ ಹುಟ್ಟಿದ ಜನ ಸುನೀಲ್ ನಾಯ್ಕರು ಕೆಲಸ ಆಗಿದೆ ಮಲ್ಕೊಂಡಿದ್ದ ಕೆಲಸ ಮಾಡಿದೆ ಮತ್ತು ನೆಕ್ಸ್ಟ್ ಯಾರು ಬಂತೆ ಅವ್ರ ದೇವ್ರು ಒಳ್ಳೆ ಮಾಡಲಿ ಯಾರು ಬಂದರೆ ಕೆಲಸ ಒಳ್ಳೆ ಮಾಡಿದ್ರೆ ಸಾಕು ನಮ್ಮದು ರೋಡ್ ಪರಿಸರ ಇದೆ ಹೈವೇಗೆ ಎಷ್ಟು ಎಕ್ಸಿಡೆಂಟ್ ಆಗ್ತದೆ ಅದು ಸುನೀಲ್ ನಾಯ್ಕರು ಬರಲಿ ಮಣ್ಕಳ್ಳ ಬರಲಿ ಯಾರು ಬರಲಿ ನಮ್ಗೆ ಅಂತ ಇಲ್ಲ ಒಳ್ಳೆ ಕೆಲಸ ಆಗಿದ್ರೆ ಜನ ಮತ್ತೆ ಓಡ್ಕೊಡ್ತಿದೆ ಒಳ್ಳೆ ಆಗ್ತಾ ಇದೆ ಆದರೆ ಹಾಲಿ ಶಾಸಕರು ಆಗಿದ್ದರಿಂದ ಸುನೀಲ್ ನಾಯ್ಕರು ಕೆಲವು ಕಡೆ ಅಭಿವೃದ್ಧಿ ಕೆಲಸ ಆಗಿದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಹಿಂದೆ ನಮ್ಮ ಮಾಜಿ ಶಾಸಕರಾದಂಥ ಮಹಾಕಾಳ್ ವೈದ್ಯರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಇವರು ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಕೆಲವು ಕಡೆಗೆಲ್ಲ ಕಾರ್ಯಕ್ರಮ ಆಗ್ತಾಯಿದೆ ಕೆಲವರು ಹೀಗೆ ಹೇಳ್ತಾರೆ ಆಗಲಿಲ್ಲ ಆಗಲಿಲ್ಲ ಅಂತ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ ಕೆಲವು ಕಡೆಗೆ ಆಗಿದೆ ಕೆಲವು ಕಡೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಮುಂದೆ ಆಗ್ತದೆ ಎಂಬ ವಿಶ್ವಾಸ ಇದೆ ವೈದ್ಯರ ಕಾಲದಲ್ಲಿ ಒಳ್ಳೆ ಕೆಲಸ ಆಗಿದೆ ಈಗಲೂ ಕೂಡ ಆಗ್ತಾಯಿದೆ ವೈದ್ಯರ ಟೈಮಲ್ಲಿ ಇರುವಂಥದ್ದು ಕೆಲವು ಕೆಲಸಗಳು ಈಗ ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಆಗಲಿ ಇಲ್ಲಾದರೆ ತಾಲೂಕು ಸೌಧ ಆಗಲಿ ಅವೆಲ್ಲ ಅವರು ಎಮ್ ಎಲ್ ಎ ಇದ್ದಾಗೆ ಸ್ಯಾಂಕ್ಷನ್ ಆಗುತ್ತಲ್ಲ ಆದರೆ ಈಗ ಅದನ್ನು ಇವರು ಮುಂದುವರ್ಸ್ಕೊಂಡು ಹೋಗಿ ಕೆಲವು ಕೆಲಸಗಳೆಲ್ಲ ಆಗಿದೆ ಅದರ ಬಗ್ಗೆ ಬೇರೆ ಮಾತಿಲ್ಲ ನಾವೀಗ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮುರುಡೇಶ್ವರ ಧಾರ್ಮಿಕ ಕ್ಷೇತ್ರದಲ್ಲಿದ್ದೇವೆ ಈ ಧಾರ್ಮಿಕ ಕ್ಷೇತ್ರದಲ್ಲಿನ ಮತದಾರರ ಮಾತು ಮನಸ್ಸು ಹೇಗಿದೆ ಎನ್ನುವಂಥ ಬಗ್ಗೆ ನಾವು ಕೇಳೋದಾದರೆ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಇವರನ್ನ ಕೇಳೋಣ ಇದು ಆಟೋ ಚಾಲಕರು ಇದ್ದಾರೆ ಅದೇ ರೀತಿ ಕಾರ್ ಚಾಲಕರು ಇದ್ದಾರೆ ಇಲ್ಲಿನ ವ್ಯಾಪಾರಸ್ಥರು ಸಹ ಇದ್ದಾರೆ ಅವರನ್ನು ಕೇಳೋಣ ಸರ್ ಸುನೀಲ್ ನಾಯ್ಕರು ಇಲ್ಲಿ ಶಾಸಕರಾಗಿ ಐದು ವರ್ಷ ಮುಗಿತಾ ಬಂತು ಇನ್ನೇನು ಎರಡು ತಿಂಗಳ ಚುನಾವಣೆ ಅವರ ಆಡಳಿತ ವೈಖರಿ ಹೇಗಿದೆ ನಿಮಗೆ ತೃಪ್ತಿ ತಂದಿದೆಯಾ ಸರ್ ತುಂಬ ಚೆನ್ನಾಗಿದೆ ಕೆಲಸಗಳೆಲ್ಲ ತುಂಬ ಆಗಿದೆ ಯಾಕಂದರೆ ನನ್ನ ಚಂದ್ರದ ಲಾರ್ಡಲ್ಲೇ ಒಂದು ರಸ್ತೆನ
ಏಳು ವರ್ಷದಿಂದ ವೈಯಕ್ತಿಕ ದ್ವೇಷದಿಂದ ಬಂದ್ ಮಾಡಿಟ್ಟಿದ್ರು. ಸುನಿಲ್ ನಾಯ್ಕರು ಬಂದು ಅದನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ ಅಧಿಕಾರದಲ್ಲಿ ಗಲಾಟೆ ಗೌಜುಗಳಿಲ್ಲ, ಪರದಾಡಿ ಬರ್ದಾಡಿ ಆ ರಾಜಕಾರಣ ಇಲ್ಲ ಅವ್ರದ್ದು. ಇನ್ನೊಬ್ಬನ ವ್ಯವಹಾರ ಹಾಳು ಮಾಡಬೇಕಾದ ರಾಜಕಾರಣ ಇಲ್ಲ. ಜನರು ಒಳ್ಳೆಯದು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಎಲ್ಲ. ಅವರು ಐದು ವರ್ಷದ ಅವಧಿಯಲ್ಲಿ ನಿಮಗೆ ಏನು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮೂಲ ಸೌಕರ್ಯ ಎಲ್ಲ ಸಿಗ್ತಾ ಇದೆಯಾ? ಅಭಿವೃದ್ಧಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಏನು ರಸ್ತೆ ಚರಂಡಿ ಎಲ್ಲ ಚೆನ್ನಾಗಾಗಿದೆ ಹಾಗೇನಿಲ್ಲ. ಅಂದರೆ ಕೆಲವೊಂದೆಲ್ಲ ಗ್ರಾಮ ಪಂಚಾಯತ್ ಮಾಡಬೇಕು, MLA ಆಗಲ್ಲ. ಅವು ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಎಲ್ಲ. ಸರ್, ನಿಮಗೆ ಈ ಆಟೋ ಚಾಲಕರಿಗಾಗಲಿ ಯಾವುದೇ ವ್ಯವಸ್ಥೆ ಆಗಿದೆ? ಭಟ್ಕಳದಿಂದ ಒನ್ನವರ ತನಕ ಪ್ರತಿ ಆಟೋ ಚಾಲಕರಿಗೆ ಸೂರು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅಭಿವೃದ್ಧಿ ಕೆಲಸ ಎಲ್ಲ ಒಳ್ಳೆ ಮಾಡಿದ್ದಾರೆ, ಏನು ಇದಿಲ್ಲ. ಮತ್ತು ಹಿಂದೂಗಳ ಅಭಿವೃದ್ಧಿಗಾಗಿ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಭಟ್ಕಳದಲ್ಲಿ ಒಂದು ಮೂರ್ನಾಲ್ಕು ಆರ್ಚ್ ಮಾಡಿದ್ದಾರೆ, ಮತ್ತು ನಾಗಬನವನ್ನು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸುನಿಲ್ ನಾಯ್ಕರ್ ಅವರ ಶಾಸಕತ್ವದಲ್ಲಿ ಅಭಿವೃದ್ಧಿ ಕಾರ್ಯ ಭಾರಿ ಭಾರಿ ಚೆನ್ನಾಗಿದೆ ಸರ್. ಒಳ್ಳೆ ರೀತಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಅಡ್ಡಿಲ್ಲ, ಕೆಲಸಗಳು ಒಳ್ಳೆ ಆಗಿದೆ. ನಮ್ಮ ಗೂಡಂಗಡಿಯವರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಯಾವುದು ತೊಂದರೆ ಇಲ್ಲದೆ ಮುಂದೆ ಅವರೇ ಬರಬೇಕಂತ ನಾವು ಹಾರೈಸ್ತೀವಿ. ಮುರುಡೇಶ್ವರದಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು, ಈ ಬೀದಿ ಬದಿ ವ್ಯಾಪಾರಸ್ಥರದ್ದು, ಆ ಸಮಸ್ಯೆ ಎಲ್ಲ ಬಗೆಹರಿದಿದೆಯಾ? ಆ ಸಮಸ್ಯೆಯನ್ನು ಅವರೇ ಕ್ಲಿಯರ್ ಮಾಡಿದ್ದಾರೆ ಈಗ ಸದ್ಯದಲ್ಲಿ. ಮತ್ತೆ ಮುಂದೆ ನಾನು ಬಂದ ತಕ್ಷಣ ಮತ್ತೆ ಪೂರಾ ಕ್ಲಿಯರ್ ಮಾಡಿಕೊಡ್ತೀವಿ, ನಿಮಗೆ ಪರ್ಮಿಟ್ ಆಗಿ ಒಂದು ಸಲಹೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಒಳ್ಳೆ ನಮಗೆ ಆಶ್ವಾಸನ ಬಂದು ಫುಲ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವ್ರು ಹೇಳಿದಂಥ ಕಾರ್ಯಕ್ರಮ ಪುರಾನು ಆಗಿದೆ. ಕೊರೋನಾ ಟೈಮ್ದಲ್ಲಿ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಈಗ ಒಳ್ಳೆಯ ಒಳ್ಳೊಳ್ಳೆ ಕೆಲಸಗಳು ನಡೆಸ್ತಾ ಇದ್ದಾರೆ ಅವ್ರ ಅಭಿವೃದ್ಧಿಗಳು. ಅದ್ರ ಹಳ್ಳಿಗಳೇ ಭಾಳ ಭಾಳ ಚೆನ್ನಾಗಿ ಕೆಲಸ ಮಾಡಿದರೆ ಅಡ್ಡಿಲ್ಲ. ಇಲ್ಲಿ ಮುರುಡೇಶ್ವರದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಹಾಗಿದೆ. ಇದು 5 ವರ್ಷ ಆಯಿತು ಸುನಿಲ್ ನಾಯ್ಕರು MLA ಆಗಿ. ನಿಮ್ಗೆ ಅವರ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು, ಆಡಳಿತ ವೈಖರಿ ತೃಪ್ತಿ ತಂದಿದೆ ಹೆಂಗೆ ಸರ್? ಅಭಿವೃದ್ಧಿ ಕೆಲಸ ಎಲ್ಲ ಒಳ್ಳೆ ಆಗಿದೆ. ಹಾಗೆ ನಮಗೆ ಎಲ್ಲ ಕಡೆಯೂ ಆಟೋದು ಮೇಲ್ಛಾವಣಿ ಇದು ಮಾಡಿ ಎಲ್ಲ ಕಡೆ ಇದು ಮಾಡಿಕೊಟ್ಟಿದ್ದಾರೆ. ನಮಗೆ ಒಳ್ಳೆ ಅನಿಸಿದೆ ಕೆಲಸ. ಮತ್ತು ಎಲ್ಲ ಕಡೆ ರೋಡ್ ಕೆಲಸ ಎಲ್ಲ ಒಳ್ಳೆ ಆಗಿದೆ, ಕೆಲಸ ಎಲ್ಲ ಒಳ್ಳೆ ಮಾಡಿದ್ದಾರೆ. ನಮ್ಮ ಶಾಸಕರು ಇನ್ನೊಂದು ಬಾರಿ ಆಗಬೇಕಂತ ನಮಗೆ ಭಾರಿ ಆಸೆ ಇದೆ. ಆಯ್ಕೆ ಮಾಡಿ ಒಂದು ಸಾರ್ಥಕ ಆಯಿತು ಅನ್ನೋ ಅನಿಸ್ತಿದೆಯಾ ನಿಮಗೆ? ನಮ್ಮ ಓಟ ಹಾಳಾಗಲಿಲ್ಲ, ನಮಗೆ ಆಯ್ಕೆ ಮಾಡಿ ಭಾರಿ ಒಳ್ಳೆ ಅನಿಸ್ತಿದೆ. ಯಾಕಂದರೆ ನಮಗೆ ಕೆಲಸ, ನಾವು ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ ಅಂತ ನಮಗೀಗ ಇದಾಗಿದೆ. ನಮಗೆ ಕೆಲಸ ಎಲ್ಲ ಒಳ್ಳೆ ಮಾಡಿದ್ದಾರೆ ಅವರು. ರೋಡ್ ಕೆಲಸ ಮತ್ತು ಬಾಕಿ ಯಾವುದೇ ಕೆಲಸ ಇರ್ಬೋದು, ಪ್ರತಿಯೊಂದು ಶಿಕ್ಷಣಕ್ಕೊಂದು ಒಳ್ಳೆ ಇದು, ದೇವಸ್ಥಾನಕ್ಕೆ ಮತ್ತು ನಮ್ಮ ಭಟ್ಕಳದಲ್ಲಿ ಅಂತೂ ಭಾರಿ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಸರ್, ಈಗ ಸುನಿಲ್ ನಾಯ್ಕರವರು ಶಾಸಕರಾಗಿ 5 ವರ್ಷ ಮುಗಿತಾ ಬಂತು, ಇನ್ನೇನು 2 ತಿಂಗಳಲ್ಲಿ ಚುನಾವಣೆಗೆ ಮತ್ತು ಹೋಗ್ತಾ ಇದ್ದಾರೆ. ನಿಮ್ಗೆ ಅವರು 5 ವರ್ಷದಲ್ಲಿ ಅವರು ಆಡಳಿತ ವೈಖರಿ ತೃಪ್ತಿ ತಂದಿದೆಯಾ? ಅಭಿವೃದ್ಧಿ ಕೆಲಸ ಏನಾರು ಮಾಡಿದ್ದಾರಾ ಇಲ್ಲಿ ಮುರುಡೇಶ್ವರ ಆಗಿರೋ ಭಟ್ಕಳದಲ್ಲಿ? ಸಾಧಾರಣ ಕೆಲಸ ಮಾಡಿದ್ದಾರೆ ಅವರು, ಅಷ್ಟೇನಷ್ಟು ಕೆಲಸ ಮಾಡಲಿಲ್ಲ. ಮೊದಲನೇ ಮಾಜಿ MLA ಒಳ್ಳೆ ಕೆಲಸ ಮಾಡಿದ್ದಾರೆ, ಜನರಿಗೂ ಭಾಳ ಹೆಲ್ಪ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಅವರೇ ಇನ್ನಷ್ಟು ಬರೋದು ಒಳ್ಳೆದಿತ್ತು. ಮೊದಲೇ ಅವರೇ ಮಾಡಿದ್ದು ಪೂರ ಕೆಲಸ, ಇದೆಲ್ಲ ಮಾಡೋದು ಅವರೇ. ಮಕ್ಕಳ ವೈದ್ಯರೇ ಮಾಡೋದು ಕೆಲಸ, ಸುನಿಲ್ ನಾಯ್ಕರು ಮಾಡೋದಲ್ಲ ಈ ಕೆಲಸ ಎಲ್ಲ. ಅವರೇ ಮಾಡೋದು ಕೆಲಸ, ಅವರಿಂದ ಅವರು ಸುನಿಲ್ ನಾಯ್ಕ ಅವ್ರು ಮಾಡಿದ್ದಾರೆ ಕೆಲಸ ಅಷ್ಟೇ. ಎಲ್ಲ ಬಂದಾರ ಬಿಂದಾರಲ್ಲ ಅವರೇ, ಅಳಿವೆ ಕಡೆ ಬಂದಾರ ಪೂರ ಮಕ್ಕಳ ವೈದ್ಯರೇ ಮಾಡೋದು ಮೊದಲು. ಸುನಿಲ್ ನಾಯ್ಕರು ಆಡಳಿತ ತೃಪ್ತಿ ತಂದಿಲ್ಲ ಹಂಗಿದೆ, ನಾನು ಕಾಣಲಿಲ್ಲ ನಮ್ಗೆ ಯಾರಿಗೂ. ಎಸ್, ಇನ್ನು ಮುರುಡೇಶ್ವರ ಕಡಲ ತೀರದಲ್ಲಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ. ಆ ವ್ಯಾಪಾರಸ್ಥರ ಮನಸ್ಸಿನ ಮನದ ಮಾತು ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆಯೂ ಸಹ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್, ನಮಸ್ಕಾರ, ಹೇಗಿದ್ದೀರಾ ಸರ್? ಸರ್, ಈಗ ಚುನಾವಣೆ ಅಂತ ಹತ್ರ ಬರ್ತಿದೆ, 5 ವರ್ಷ ಆಯಿತು ಶಾಸಕರಾಗಿ ಸುನಿಲ್ ನಾಯ್ಕರು ಇದ್ದಾರೆ ಇಲ್ಲಿ. ಹೆಂಗಿದೆ ಸರ್ ಸುನಿಲ್ ನಾಯ್ಕರ ಬಗ್ಗೆ ಅಭಿವೃದ್ಧಿ ಕೆಲಸ ಏನಾದರೂ ಮಾಡ್ತಿದ್ದಾರಾ? ಹೇಗಿದೆ ಸರ್ ಅವರ ಬಗ್ಗೆ ಅಭಿಪ್ರಾಯ? ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅವರು ಅಭಿವೃದ್ಧಿ ಕೆಲಸನ ತುಂಬ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಒಂದು ಹಳ್ಳಿ ಹಳ್ಳಿಗಾಗಿರ್ಬೋದು, ಯಾವುದೇ ಕಡೆ ಆದರೂ ರಸ್ತೆ ಕಾಮಗಾರಿ ಆಗಿರ್ಬೋದು, ಅಥವಾ ಪ್ರತಿಯೊಂದನ್ನು ಸಾರ್ವಜನಿಕರಿಗೆ ಪಬ್ಲಿಕ್ ಬಂದಂಥ ಟೂರಿಸ್ಟ್ಗೆ ಯಾವ ರೀತಿಯಾಗಿ ಏನು ಹೆಲ್ಪ್ ಬೇಕೋ ಅದರನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ವಿಚಾರದಲ್ಲಿ ಅವರು ಇನ್ನೂ ಗಮನ ಹರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಇವಾಗ ನ್ಯಾಷನಲ್ ಹೈವೇ ಆಗಿರ್ಬೋದು, ಕಾಮಗಾರಿ ಪೂರ್ತಿ ಆಗದೇ ಟೋಲ್ಗೇಟ್ನ ತಗೊಳ್ತಾ ಇದ್ದಾರೆ. ಪ್ರತಿನಿತ್ಯ ಅಲ್ಲಿಗೆ ಓಡಾಡ್ತಾ ಇರುವಂಥವ್ರು, ಎಷ್ಟೋ ಜನ ಎಂಪ್ಲಾಯೀಸ್ ಇದ್ದಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಜೀವನ ನಡೆಸ್ತಿರುವಂಥವ್ರು, ಅವರು ಪ್ರತಿದಿನ ಕಾಮಗಾರಿ ಸರಿಯಾಗಿ ಆಗಿಲ್ಲ, ಅದರಿಂದಾಗಿ ರಸ್ತೆ ಅಪಘಾತಗಳು ತುಂಬಾ ಆಗ್ತಾ ಇದ್ದಾವೆ. ಅದರ ಬಗ್ಗೆ ಕೆಲವೊಂದು ವಿಚಾರ ಬಗ್ಗೆ ಅವರು ಇನ್ನೂ ತಿಳ್ಕೊಬೇಕಾಗಿದೆ. ಸರ್, ಇಲ್ಲಿ ಮುರುಡೇಶ್ವರ ಇವ್ರದ್ದು ನಿಮ್ದು ಕಡಲ ತೀರದಲ್ಲಿ ಅಂಗಡಿ ವ್ಯಾಪಾರಸ್ಥರು ಸಾಕಷ್ಟು ಸಮಸ್ಯೆ ಇತ್ತು, ಅವಕ್ಕೆಲ್ಲ ಸ್ಪಂದನೆ ನೀಡಿದ್ದಾರೆ ಹೆಂಗೆ ಸರ್? ನಾವು ಹೋಗಿ ಅವರನ್ನು ಕೇಳಿದವಾಗ ಅವರು ನಮಗೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಅವರಿಂದಾಗಿ ಆಗಿರ್ಬೋದು, ನಮಗೆ ಯಾವುದು ಡಿಪಾರ್ಟ್ಮೆಂಟಿಂದಾಗಿರ್ಬೋದು ಯಾವುದೇ ರೀತಿ ತೊಂದರೆಯನ್ನು ಕೊಟ್ಟಿಲ್ಲ. ಅವರು ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ ಬಿಟ್ಟರೆ ಏನೂ ಕೂಡ ತೊಂದರೆ ಕೊಟ್ಟಿಲ್ಲ ಸರ್. ಶಾಸಕ ಸುನಿಲ್ ನಾಯ್ಕರು MLA ಆಗಿ, ಹೇಗಿದೆ ಸರ್ ಅವರ ಅಭಿವೃದ್ಧಿ ಕಾರ್ಯ, ಅವರ ಆಡಳಿತ ವೈಖರಿ ನಿಮಗೆ ತೃಪ್ತಿ ತಂದಿದೆಯಾ ಸರ್? ಇಷ್ಟು ವರ್ಷಕ್ಕಿಂತ ಈ ಸತಿ MLA ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಮಟ್ಟಿಗೆ ಹೋದ ಶಾಸಕರಿಗಿಂತ ಈ ಬಾರಿ ಶಾಸಕರು ತುಂಬ ಅಭಿವೃದ್ಧಿ ಅಂದರೆ ಜನ ಮೆಚ್ಚುವಂಥ ಕಾರ್ಯ ಕೆಲಸಗಳನ್ನು ಮಾಡಿದ್ದಾರೆ.
ಮುರುಡೇಶ್ವರ ಧಾರ್ಮಿಕ ಕ್ಷೇತ್ರ ಸರ್, ಪ್ರವಾಸಿ ಕ್ಷೇತ್ರ, ಅದು ಹೇಗಿದೆ, ಅಭಿವೃದ್ಧಿ ಆಗಿದೆಯಾ ಸರ್? ಹಾಂ, ಅಭಿವೃದ್ಧಿ ಆಗಿದೆ. ಅವರು ಆಲ್ಮೋಸ್ಟ್ ಈಗ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ದೇವಸ್ಥಾನಗಳಂತೆಲ್ಲ. ಕೆಲವೊಂದೆಲ್ಲ ಹಳೆ ಎಷ್ಟು ನೂರಾರು ವರ್ಷದ ಇತಿಹಾಸ ಇದ್ದಿದ್ದು ದೇವಸ್ಥಾನ ನಾಗಬನನ್ ಅಂತೇಳಿ ಭಟ್ಕಳದಲ್ಲಿ ಮೊನ್ನೆ ಒಂದು ಇದು ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಸರ್, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಹೇಗಿದೆ ಸರ್? ಮುರುಡೇಶ್ವರ ಒಳ್ಳೆ ಇದೆ, ಕೆಲಸ ಒಳ್ಳೆ ಮಾಡ್ತಿದ್ದಾರೆ. ಇವ ಕಳಿಸಲು ಎಮ್ ಎಲ್ ಮಾಜಿ ಎಮ್ ಎಲ್ ಗಿಂತ ಈ ಸಲ ಎಮ್ ಎಲ್ ಎನು ಬೆಸ್ಟ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಮುರುಡೇಶ್ವರದಲ್ಲಿ ಇನ್ನೂ ಸ್ವಲ್ಪ ಸಾಕಷ್ಟು ಕೆಲಸ ಇದೆ. ಇಲ್ಲಿ ಇಲ್ಲಿ ಬೀಚಲ್ಲಿ ಒಂದು ಒಂದು ಶೌಚಾಲಯ ಒಂದು ಆಗಬೇಕು. ಒಂದು ಬೀಚಲ್ಲಿ ಒಂದು ಸತಿ ಅವರು ಎಮ್ ಎಲ್ ಎರು ಮತ್ತೆ ಬಂದು ನೋಡಿ ಭೇಟಿ ಕೊಟ್ಟು ಯಾವ ಥರ ಇನ್ನೇನು ಕೆಲಸ ಆಗಬೇಕು ಇದೊಂದು ಆಸೆ ಪಡ್ತೀನಿ ನಾನು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಭಟ್ಕಳದ ಮೀನುಗಾರಿಕಾ ಬಂದರ್ನಲ್ಲಿದ್ದಾವೆ. ಇಲ್ಲಿನ ಮೀನುಗಾರರು ಯಾವ ರೀತಿ ತಮ್ಮ ಮನಸ್ಸು, ಮನದ ಮಾತು, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂಥ ಬಗ್ಗೆ ನಾವು ಕೇಳೋಣ. 2 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈಗಾಗಲೇ 5 ವರ್ಷ ಇಲ್ಲಿನ ಶಾಸಕ ಸುನೀಲ್ ನಾಯ್ಕ ಅವರು ಅಧಿಕಾರ ಅವಧಿಯನ್ನು ಪೂರೈಸ್ತಾ ಇದ್ದಾರೆ. ಅವರ ಅಧಿಕಾರದಲ್ಲಿ ಮೀನುಗಾರರಿಗೆ ಏನಾದರೂ ಸವಲತ್ತಾಗಿದೆಯಾ? ಇಲ್ಲಿ ಮೀನುಗಾರಿಕಾ ಬಂದರ್ ಏನೋ ಅಭಿವೃದ್ಧಿ ಆಗಿದೆಯಾ? ಮೀನುಗಾರಿಕಾ ಬಂದರಿನ ಅಭಿವೃದ್ಧಿ ಈ ತನಕ ಆಗಿಲ್ಲ ಸರ್. ಈಗ ಸದ್ಯ ಒಂದು ಡ್ರೆಜಿಂಗ್ ಒಂದು ನಡೀತಾ ಉಂಟು ಸರ್. ಮತ್ತು ಸ್ವಲ್ಪ ಅವರಷ್ಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಆದರೆ ಹೆಚ್ಚಿನ ಕೆಲಸವನ್ನು ಮಾಡಿದ್ದು 5 ವರ್ಷ ಹಿಂದೆ ಆರಿಸಿದಂಥ ಮಂಕಳ ವೈದ್ಯರು. ಹಾಂ, ಅವ್ರು ತುಂಬ ಅಂದರೆ ತುಂಬ ಅವರ ಇತಿಹಾಸದಲ್ಲೇ ಯಾರು ಮಾಡಿದಂಥ ಒಂದು 2 ಕೆಲಸ ಮಾಡಿದ್ದೀನಿ. ಅಲ್ಲಿ ಕಾಣುತ್ತಲ್ಲ ಸರ್, ಒಂದು ಬ್ರಿಡ್ಜ್. ಇನ್ನೂ ತನಕ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬ್ರಿಡ್ಜೇ ಆಗಿಲ್ಲ ಆಗಿತ್ತು. ಈಗ ಮೊದಲು ಸಣ್ಣ ದೋಣಿಯಲ್ಲೆಲ್ಲ ಹೋಗ್ತಾಯಿದ್ರು. ಈಗ ಅವರು ಬ್ರಿಡ್ಜ್ನ ಅಂದರೆ ಜನರಿಗೆ ತುಂಬ ಅನುಕೂಲ ಆಗಿದೆ. ಮತ್ತು ನೀರಿನ ವ್ಯವಸ್ಥೆ ಒಂದು ಒಳ್ಳೆ ಮಾಡಿದೆ ಸರ್. ಮೊದಲಂದರೆ ಬೇರೆ ಕಡೆಯಿಂದ ನೀರೆಲ್ಲ ತೊಗೊಂಡು ಬರ್ತಾಯಿದ್ರು. ಆ ಲೆಕ್ಕದಲ್ಲಿ ಅವರು ನೀರಿನ ಇಲ್ಲಿನ ಜನರಿಗೆಲ್ಲ ನೀರೆಲ್ಲ ಕೊಟ್ಟು ಒಳ್ಳೆ ಉಪಕಾರ ಮಾಡಿದೆ ಸರ್. ಒಂದು ಹಿಂದಿನ ಇಲೆಕ್ಷನ್ಗಿಂತ ಈ ಸಲ ಒಳ್ಳೆ ಇದಾಗುತ್ತೆ ಸರ್. ಅಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ರೋಡ್ ಮಾಡಿದ್ದಾರೆ. ಅಲ್ಲಿ 24 ಅವರ್ನಲ್ಲಿ ಅವರು ಒಂದು ಬಾಂಧ ಕಟ್ಟಿದ್ದಾರೆ ಸರ್. ಅಲ್ಲಿ ಬೆಲೆ ಮೇಲೆ 24 ಗಂಟೆ ಒಳಗೆ ಅವರು ಕೆಲಸ ಮಾಡಿ ಮುಗಿಸಿದ್ದಾರೆ ಸರ್. ಒಂದು ಸಲ ನೆರೆ ಬಂದು ಇದ ನೀರೆಲ್ಲ ಹೋಗಿ ಸರ್ ಊರಲ್ಲಿ, ಆವಾಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಅವರು 100% ಇದು BJP ಇಲ್ಲಿ ಬರುತ್ತೆ. ಇದುಂಟಲ್ಲ ಈ MLA ಅಂತ ಗೊತ್ತಾ, ಈ ಸಲ 5 ವರ್ಷಕ್ಕೆ ಮೊದಲೇ ನಾವು ಯಾವತ್ತು ಹೇಳಿದ್ರು ಡ್ರೆಜ್ಜಿಂಗ್ ಆಗಬೇಕಂತ, ಇನ್ನೂ ತನಕ ಮಾಡಿಲ್ಲ. ಈಗ ಮಾಡಿ ಒಂದು 2 ತಿಂಗಳಾಯ್ತು ಅಷ್ಟೇ. ಅವರು 5 ವರ್ಷದಲ್ಲಿ ನಮಗೆ ಜಾಸ್ತಿ ಮಾಡಿಕೊಟ್ಟವರು ಇವರು. ಮತ್ತು ಸರಾಯಿ ಇಲ್ಲೆಲ್ಲ ಪೂರ ಸರಾಯಿ ಆಗ್ತಾ ಉಂಟು. ಅದು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಮಂಗಳ ಇದೆ. ಅದ್ರ ಬಗ್ಗೆ ತಡೆ ಹಿಡಲಿಕ್ಕೆ ಯಾವುದು ಬ್ಯಾನ್ ಮಾಡಲಿಕ್ಕೆ ಕೂಡ ರೆಡಿ ಆಗಿದ್ರು ಅವರು. ಆದರೆ ಈ ಸಲ ಅವ್ರು ಆಗಿಲ್ಲ. ಮುಂದೆ ನೆಕ್ಸ್ಟ್ 90% ಅವರೇ ವಿನ್ ಆಗ್ತಾರೆ. ಮಂಗಳ ಇದ್ದಾರೆ 90% ಅವರೇ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಡ್ರೆಜ್ಜಿಂಗ್ ವ್ಯವಸ್ಥೆ ಆಗಿತ್ತು. ಇವರು 4 ವರ್ಷ ಆಗಿ 5ನೇ ವರ್ಷ ಮುಗಿಯುವ ಹಂತಕ್ಕೆ ಡ್ರೆಜ್ಜಿಂಗ್ ವ್ಯವಸ್ಥೆ ತಂದಿದ್ದಾರೆ. ಅದು ಸ್ವಲ್ಪ ಅಸಮಾಧಾನ ಆಗಿದೆ. ಅದು ಮುಂಚಿತವಾಗ್ತಂದ್ರೆ ಭಾರಿ ಖುಷಿ ಆಗ್ತಿತ್ತು. ಅಭಿವೃದ್ಧಿ ಅನ್ನೋದು ಯಾವುದೇ ಪಕ್ಷಕ್ಕೆ ಅಲ್ಲ, ಅಭಿವೃದ್ಧಿ ಊರಿಗೆ ಬೇಕಾದದ್ದು. ಅದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಈ ಸುನೀಲ್ ನಾಯಕರು ಮಾಡ್ತಾ ಇದ್ದಾರೆ. ಅವ್ರು ಮಾಡುವಂಥ ಕೆಲಸಗಳು ತುಂಬ ಇದೆ. ಅವರೀಗ ಮೊದಲೇದಾಗಿ ಹೆಂಗೆ ಹುಡುಗರು ಅವರು, ಅವ್ರ ಸೇವೆ ಇತ್ತಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ಈಗ ಮುಂಬರುವ ದಿನಗಳಲ್ಲಿ BJP ಸೋಲಿಸ್ಲಿಕ್ಕೆ ಯಾವುದೇ ಪಕ್ಷದಿಂದ ಸಾಧ್ಯ ಇಲ್ಲ. ಎಲ್ಲ ಇತ್ತು ಮಂಗಳನ ಜೊತೆಗಿದ್ದೀವಿ. ಸೆಂಟ್ರಲ್ ಅಂದರೆ ಬಂದರೆ ನಾವು ಮೋದಿನೇ, ಅದಕ್ಕೆ ಯಾವ ಮಾತೇ ಇಲ್ಲ. ಆದರೆ ತಾಲೂಕದ ಬಂದಾಗ ಪಕ್ಷ ಅಲ್ಲ ನಮಗೆ, ವ್ಯಕ್ತಿ ಮುಖ್ಯ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀವಿ. ವ್ಯಕ್ತಿ ಯಾರು ಬೇಕು? ಮಂಗಳಣ್ಣ ಎಸ್ ಮಂಗಳ ಸ್ವೈದಿ ಅವರು, ನಾವು ಓಟ್ ಹಾಕ್ತೀವಿ ಸರ್. ಸ್ಮಾಲ್ ಎಕ್ಸಾಂಪಲ್, ಈ ಜಟ್ಟಿ ಮಾಡಬೇಕಿದ್ರೆ ನಾವು ಅವ್ರ ಹತ್ರ ಹೋಗಲಿಲ್ಲ ಸರ್. ನಮ್ಮ ಈ ಮೀನುಗಾರ ಸಮಾಜಕ್ಕೆ, ಸಮುದಾಯಕ್ಕೆ ಜಟ್ಟಿ ಅವಶ್ಯಕತೆ ಇದೆ ಅಂತ ಅವರೇ ಮನವರಿಕೆ ಮಾಡಿಕೊಂಡು, ಅವರೇ ಎಲ್ಲ ಹೋರಾಟ ಮಾಡಿಕೊಂಡು ಅವರೇ ತಂದು ಕೊಟ್ಟಿದ್ದಾರೆ. ಎಷ್ಟೋ ವರ್ಷದಿಂದ ನೆನಗುದ್ದಂತಹ ನೀರಿನ ಸರ್, ತುಂಬ ಚಂದವಾಗಿ ಸರ್. ನಮಗೆ ನೀರಿಗೆ ನಾವು 12 ಗಂಟೆ ರಾತ್ರಿ ತನಕ ಕೊಡ ಇಟ್ಟು ಕೂತ್ಕೊಳ್ಬೇಕಾದ ಸಮಯದಲ್ಲಿ ಆ ನೀರನ್ನು ಕೊಟ್ಟುಕೊಂಡು ಅವರು ದೊಡ್ಡ ಸೌಭಾಗ್ಯವನ್ನು ಪಡ್ಕೊಂಡಿದ್ದಾರೆ ಸರ್. ಅಂಥವ್ರನ್ನ ನಾವು ಯಾವತ್ತೂ ಬಿಡಬಾರ್ದು ಅಂತೇಳಿ ನನ್ನ ಅಪೇಕ್ಷೆ ಸರ್. ಇಲ್ಲಿ ಸಣ್ಣ ಗೂಡಂಗಡಿಯಲ್ಲಿ ಎಲ್ಲ ಸರಿ ಮಾಡ್ತಾರೆ, ಆದರೆ ಪ್ರತಿಯೊಬ್ಬರಿಗೂ DC ತನಕ ನಾವು ಮನವಿ ಕೊಟ್ಟಿದ್ದೇವೆ. ಇಲ್ಲಿ ನಿಮ್ಮ ಶಾಸಕ ಸುನೀಲ್ ನಾಯ್ಕರು ಹೇಳಿಲ್ವಾ ನೀವು? ಹೇಳಿದ್ದೇವೆ, ಆದರೆ ಏನು ಸ್ಪಂದನೆ ಇಲ್ಲ. ನಮಗೆ ಮೇನ್ ಏನಂತ ಗೊತ್ತುಂಟು, ಇಲ್ಲಿ ಡ್ರಿಂಕ್ಸ್ ಬಂದಾಗಬೇಕು. ನಮ್ಮ ಇದರಲ್ಲಿ ನೆರೆ ಹಾವಳಿ ಬಂದಿತ್ತು, ಆದರೆ ಮೀನುಗಾರರ ದೋಣಿ ತುಂಬಾ ಹೋಗಿತ್ತು. ಒಬ್ಬರಿಗೂ ಇನ್ನೂ ತನಕ 1 ರೂಪಾಯಿ ಸಿಗಲಿಲ್ಲ ಇನ್ನೂ ತನಕ. ಆದರೆ ಮೀನುಗಾರರು ಪಾಪ ಆಫೀಸ್ನಲ್ಲಿ ಅಲಿತಾರೆ ಬಿಟ್ಟರೆ ಏನು ಸಿಗಲಿಲ್ಲ ಅವರಿಗೆ. ತುಂಬ ಅನ್ನ ಸುಮಾರು 17 ದೋಣಿಯನ್ನು ಸಮುದ್ರದಲ್ಲಿ ನೀರು ಪಾಲಾಗಿತ್ತು. ಇನ್ನೂ ತನಕ ಕೆಲವರು ದೋಣಿನೇ ಸಿಗಲಿಲ್ಲ, ಅದಕ್ಕೆ ಇನ್ನೂ ತನಕ ಪರಿಹಾರನೇ ಸಿಗಲಿಲ್ಲ. ಹಾಗಿರುವಾಗ ನಾವು ಯಾರನ್ನು ಇದು ಮಾಡೋದಂತ ನಮಗೆ ಈಗ ಕನ್ಫ್ಯೂಸನ್ ಇದೆ. ಸರ್, ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ. 5 ವರ್ಷ ಇಲ್ಲಿನ ಶಾಸಕ ಸುನೀಲ್ ನಾಯ್ಕರವರು ತಮ್ಮ ಅವಧಿಯನ್ನು ಮುಗಿಸಿದ್ದಾರೆ. ಅವರ ಆಡಳಿತ ವೈಖರಿ ನಿಮಗೆ ತೃಪ್ತಿ ತಂದಿದೆಯಾ?
ಹೇಗಿದೆ ಸರ್ ಅಭಿವೃದ್ಧಿ ಕಾರ್ಯ ಹೇಗಿದೆ ಇಲ್ಲಿ ಭಟ್ಕಳದಲ್ಲಿ? ಅಭಿವೃದ್ಧಿ ಮಾಡೋದ್ರಲ್ಲಿ ಮಂಕಾಳಣ್ಣ ಅರಿಯ ಎತ್ತಿದ ಕೈ, ಮಾತಾಡ್ಲಿಕ್ಕಿಲ್ಲ. ಅದು ಸುನೀಲ್ ನಾಯಕರು ಸಾಧಾರಣ ಮಾಡಿದ್ದಾರೆ. ಆದರೆ ಮಂಕಾಳಣ್ಣ ಇದ್ದಾಗ ಇಲ್ಲಿದ್ದು ಏನು ಬೇಕೋ ಎಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಇವಾಗ ಆ ರೀತಿ ನಡೀತಿಲ್ಲ, ಏನು ಮುಂದಾಗಿ ಏನು ಮಾಡ್ತಾ ಇಲ್ಲ ಅವರು. ನಾವು ನಾಲ್ಕೇ ಮನೆಯವರು, ಇವತ್ತಿಗೂ ನಮ್ಗೆ ಹಕ್ಕು ಪತ್ರ ಸಿಕ್ಕಲಿಲ್ಲ. 40 ವರ್ಷ ಆಯ್ತು, ಆಗ ಬಾ ಈಗ ಬಾ ಅನ್ಕೊಂಡು ಹೋಗಿ ಬಂದ್ರು. ನಾವು ಸುನೀಲ್ ನಾಯಕ ದುಡ್ಡಿದ್ದವ್ರ ಬದಿ ಮಾತ್ರ ಓಡಾಡ್ತಾನೆ, ಬಡವ್ರ ಬದಿ ಯಾರು ಓಡಾಡೋದಿಲ್ಲ. ಅವ್ರು ಮಾಡುದೆ ಅಂತ ಅದು ಇದಾಯ ಬಂದಿ ಕೊರೆನ್ ಬಂದಿತ್ತಲ್ಲ, ಆವಾಗ ಸ್ವಲ್ಪ ಹಣ ಕೊಟ್ರು. ಅದೇನ್ ಮುಂದಾಗಿದ್ದವ್ರು ಏನ್ ಮಾಡಿದ್ರು, ಅವ್ರವ್ರೇ ತಿಂದ್ರು, ನಮ್ಗೆ ಕೊಡ್ಲಿಲ್ಲ. ಹಿಂದೆ 9 ಗಂಟೆ 10 ಗಂಟೆ ದಾತ್ರಗ ನಮ್ಗೆ ಬೇಕಾದವ್ರಿಗೆ ಮಾತ್ರ ಗೆಂಟು ಕಟ್ಕೊಂಡು ಹೋಗಿ ತಗೋ ಕೊಟ್ಟಿ ಬಂದ್ರು. ನಾನು ಎದ್ರು ಮುಂದೆ ಮಾತಾಡ್ಲಿ ಅವ. ಮಾಜಿ ಶಾಸಕರು ಮಂಕಳ ವೈದ್ಯರುಂಟಲ್ಲ ಸರ್, ಪಕ್ಷೇತರ ಆಗಿ ಆರ್ಸಿ ಬಂದರೂ ಕೂಡ ಅಭೂತಪೂರ್ವವಾಗಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಕೋವಿಡಿನ ಒಂದೇ ಉದಾಹರಣೆ ತಗೊಳಿದ್ರು, ಮಾಜಿ ಶಾಸಕರಾದರೂ ಕೂಡ ಅವರು ಸ್ವತಃ ಕೈಯಿಂದ 1 ಕೋಟಿ ರೂಪಾಯಿ ಉಂಟಲ್ಲ ಖರ್ಚು ಮಾಡಿ ಜನರಿಗೆ ಕಿಟ್ಟನ್ನು ಕೊಟ್ಟಿದ್ದಾರೆ. ಭಟ್ಕಳ ತಾಲೂಕಿನಲ್ಲಿ ನೀವು ನೋಡಿದ್ರೆ ಸರ್, 28 ಬ್ರಿಡ್ಜ್ಗಳನ್ನು ತಂದಿದ್ದಾರೆ. ಭಟ್ಕಳ ವಿಧಾನಸಭಾ ಕ್ಷೇತ್ರದ ಒಂದು ಗ್ರಾಮೀಣ ಭಾಗದಲ್ಲಿದ್ದೇವೆ. ಅಲ್ಲಿ ಜನರ ಮನಸ್ಸು, ಮಾತು, ಅಭಿಪ್ರಾಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಲಿಕ್ಕೆ ನ್ಯೂಸ್ 18 ಕನ್ನಡ ಇವತ್ತು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಬೆಳಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಚುನಾವಣೆ ಹತ್ತಿರ ಬರ್ತಾ ಇದೆ. ಇಲ್ಲಿನ ಶಾಸಕರು ಏನು ಸುನೀಲ್ ನಾಯಕರು ಅವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ, 5 ವರ್ಷ ಪೂರೈಸ್ತಾ ಇದ್ದಾರೆ ಈಗಾಗಲೇ. ಇನ್ನು ಮುಂದಿನ 2 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಹೇಗಿದೆ ಸರ್? ಈಗ ಇಲ್ಲಿನ ಶಾಸಕರು, ಹಾಲಿ ಶಾಸಕರು ಸುನೀಲ್ ನಾಯಕರು ಹಳ್ಳಿ ಕಡೆ ನೋಡ್ತಾ ಇಲ್ಲ. ಎಲ್ಲಿ ಡೆವಲಪ್ ಆಗಬೇಕು ಅಲ್ಲಿ ಡೆವಲಪ್ ಮಾಡ್ತಾ ಇಲ್ಲ. ಎಲ್ಲಿ ಕಾಮಗಾರಿ ಮಾಡಿ, ಈಗ ಅರ್ಜೆಂಟ್ ಏನು ಕಾಮಗಾರಿ ಮಾಡಿ ಬಿಲ್ ತಗೊಳ್ಳಿಕ್ಕಾಗ್ತದೆ? ಕಾಮಗಾರಿ ಹಾಕೋದೊಂದು, ಗುದ್ದಲಿ ಪೂಜೆ ಮಾಡೋದೊಂದು ಕಡೆ, ಅಭಿವೃದ್ಧಿ ಕೆಲಸ ಮಾಡೋದೊಂದು ಕಡೆ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಎಲ್ಲೂ ಕೆಲಸ ನಡೀತಾ ಇಲ್ಲ. ಈಗ ಹಿಂದಿನ ಶಾಸಕರು ಮಂಕಳ ವೈದ್ಯರು ಭಾಳ ಕೆಲಸ ಮಾಡಿದ್ರು, ಕೆಲಸ ಮಾಡಿದ ಯಾವ್ಯಾವುದೋ ಕಾರಣದಿಂದ ಅವರು ಸೋತಿದ್ದಾರೆ. ಈ ಸಲ ಈಗ 5 ಬೂತಲ್ಲಿ ನಾವು ಓಡಾಡಿದ್ದೇವೆ, ಇವರೆಲ್ಲ ಇದ್ದಾರೆ. 5 ಬೂತಲ್ಲೂ ಜನ ಸಂಪರ್ಕ ಸಭೆ ಅಂತ ಮಾಡಿದ್ದೇವೆ. ಅದರಲ್ಲಿ ಏನು ಹೇಳ್ತಾರೆ ಜನ ಅಂತೇಳಿದ್ರೆ, ಅವರೇನು ಜನ ನಾಡಿ ಮಿಡಿತವನ್ನು ನಾವು ಕೇಳ್ಬೇಕಂತ ಅದಕ್ಕೆ ಇಲ್ಲಿ ಬಂದಿದ್ರು. ಸ್ಪಷ್ಟ ಬಹುಮತದಲ್ಲಿ ನಾವು ನಿಮ್ಗೆ ಗೆಲ್ಲಿಸ್ತೇವೆ ಅಂತಾರೆ. ಇಲ್ಲಿ ಮಕ್ಕಳನ್ನು ಮಾಡಿಟ್ಟಿದ್ದನ್ನು ಅವ್ರು ತಂದಂತ ನಾವು ಅವ್ರು ಮಾಡಿದ್ಬಿಟ್ರೆ ಅವ್ರಾಗ ಬಂದು ಮಾಡೋದಿಲ್ಲ. ಸುನೀಲ್ ನಾಯಕರು ಏನೂ ಮಾಡಲಿಲ್ಲ, ನಮ್ಮ ಹಳ್ಳಿ ಸೈಡಿ ಬಂದೂ ಇಲ್ಲ. ಅವಾಗ ಇಲೆಕ್ಷನ್ದಾಗೆಲ್ಲ ಅಣ್ಣ ಅಪ್ಪ ಅಮ್ಮಂದು ಬಿಟ್ಟರೆ ಮತ್ತೆ ಇಲ್ಲಿ ಮತ್ತೆ ಯಾರು ಮನೆ ಬಳ್ಕೋರು ಗುರು ಸಿಕ್ಕಲಿಲ್ಲ ಅವ್ರಿಗೆ. ಅಲ್ಲ, ನಿಮ್ಗೆ ಕೈಗೆ ಸಿಗ್ತಾರ? ಅವ್ರ ಮನೆಗೆ ಹೋಗ್ತೀರಾ ನೀವು? ಕೈ ಚಿಕ್ಕರು ಮಾತಾಡೋದಿಲ್ಲ, ಗೇಟ್ನ ದೊಡ್ಡ ಅಂತ ನಾಯಿ ಸಾಕಂತರು. ನಮ್ಮ ಮಾಕಳಣ್ಣ ಮನೆಗೆ ಯಾರು ಬೇಡ. ನಾವು ಆದರೆ ಒಂದು ಬಡವ್ರು ಮೊದಿದ್ರು ಆದ್ರೂ 15,000 ರೂಪಾಯಿ ಕೊಟ್ಟು ಕಳ್ಸ್ಕೊಟ್ಟಾರೆ. 15,000 ಸರ್ ಕೊಟ್ಟು ಕಳ್ಸ್ಕೊಟ್ಟಾರೆ. ಎಷ್ಟೊತ್ತು ನಾವು ಆದರೂ ಅನ್ನ ಕೊಟ್ಟಾರೆ, ಗಂಜಿ ಚಾ ಕೊಡೋದು ಚಾ ಕೊಟ್ಟಾರೆ. ಆದ್ರೆ ನಮ್ಮ ಸುನೀಲ್ ನಾಯಕರು ಕೊಡಲಿಲ್ಲ ನಮಗೆ. ಅದು ಏನೋ MLA ಆಗಿ ಹೋದದ್ದು ಬಿಟ್ಟರೆ ಅವ್ರು ಇದುವರೆಗೂ ಪರಿಸ್ಥಿತಿ ಏನಾಗಿದೆ ಹಳ್ಳಿ ಕಡೆಯಲ್ಲಿ ಅಂದ್ರೆ ಹೇಳು ನೋಡಲಿ, ಖಂಡಿತ ನೋಡಲಿ ಸರ್. ಈಗಿನ ಇಲೆಕ್ಷನ್ ಆಗಿರ್ಬೋದು, ಇನ್ನು ಬಂದು ಇನ್ನೊಂದು ನಾಳೆ ನಾಡ್ದು ಬರ್ಬೋದು ಬರೋದಿಲ್ಲ ಅದು ಗೊತ್ತಿಲ್ಲ. ಅದು ಇದುವರೆಗೂ ಬರಲಿ ಸರ್ ಅವರು. ಕನ್ನಡ ಜಿಲ್ಲೆಯ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನಿಮಗೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.